ನಮಸ್ಕಾರ ಸ್ನೇಹಿತರೆ, ನಟ ಜಗ್ಗೇಶ್ ಅವರ ಸಿನಿ ಬದುಕಿಗೆ ಮಹತ್ತರವಾದ ಬ್ರೇಕ್ ನೀಡಿದಂತಹ ಸಿನಿಮಾ ಎಂದ್ರೆ ಅದು 1992ರಲ್ಲಿ ತೆರೆ ಕಂಡ ತರ್ಲೆ ನನ್ ಮಗ ಸಿನಿಮಾ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶನದ ಕ್ಯಾಪ್ ಹಾಕಿ ಆಕ್ಷನ್ ಕಟ್ ಹೇಳಿದ್ದಂತಹ ಈ ಸಿನಿಮಾ ಆಗಿನ ಕಾಲದಲ್ಲಿ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ನಗುವಿನ ಕಚಗುಳಿ ಇಡುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ವಿಶೇಷ ಎಂದ್ರೆ ಉಪೇಂದ್ರ ನಿರ್ದೇಶಕನಾಗಿ ಯಶಸ್ಸನ್ನ ಪಡೆದಂತಹ ಪ್ರಪ್ರಥಮ ಚಿತ್ರ ಇದು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿಂದ ಶುರುವಾದಂತಹ ಉಪೇಂದ್ರ ಅವರ ನಿರ್ದೇಶನದ ಪರ್ವ ಹಾಗೂ ಜಗ್ಗೇಶ್ ಅವರ ಅದ್ಭುತ ಹಾಸ್ಯ ಪ್ರತಿಭೆಯ ಕಲೆ ಇಂದಿಗೂ ಕೂಡ ಮುಂದುವರಿಯುತ್ತಲೇ ಇದೆ. ಇನ್ನು ಈ ಸಿನಿಮಾದಲ್ಲಿ ಅಪ್ರತಿಮ ಕಲಾವಿದರಾದ ನವರಸ ನಾಯಕ ಜಗ್ಗೇಶ್, ಬ್ಯಾಂಕ್ ಜನಾರ್ದನ್, ಅಂಜಲಿ ಹಾಗೂ ಸತ್ಯಭಾಮ ಮುಂತಾದ ಕಲಾವಿದರು ಅಭಿನಯಿಸಿ ನೀಡಿದಂತಹ ಪಾತ್ರಕ್ಕೆ ಅಪ್ರತಿಮವಾಗಿ ಜೀವ ತುಂಬುತ್ತಾರೆ. ಅದರಲ್ಲೂ ನಟಿ ಅಂಜಲಿ ಈ ಸಿನಿಮಾದ ಮೂಲಕ ಬಹುದೊಡ್ಡ ಮಟ್ಟದ ಯಶಸ್ಸನ್ನ ಸಂಪಾದಿಸಿಕೊಳ್ತಾರೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅನಂತರ ಸಾಲು ಸಾಲು ಸಿನಿಮಾಗಳು ಈ ನಟಿಯನ್ನ ಅರಸಿ ಬರ್ತವೆ. ಹೀಗಿರುವಾಗ ನಟಿ ಅಂಜಲಿ ಅವರ ಬದುಕಿನಲ್ಲಿ ಬಹುದೊಡ್ಡ ದುರಂತವೊಂದು ನಡೆದು ಹೋಗುತ್ತೆ. ಹೌದು ಸ್ನೇಹಿತರೆ, ಅಂಜಲಿ ಮತ್ತು ಅವರ ತಮ್ಮ ಮನೆಯ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಾಗ ಅಲ್ಲಿ ಅಂಜಲಿ ಅವರು ಇದ್ದಂತಹ ಮಕ್ಕಳನ್ನೆಲ್ಲ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಬರ್ತೀನಿ, ನೀನು ಇನ್ನೊಂದು ಕಾರಿನಲ್ಲಿ ಹೋಗು ಎಂದು ಅವರ ತಮ್ಮನಾದ ನಾಗನಿಗೆ ಹೇಳ್ತಾರೆ. ಅದರಂತೆ ಅವರು ಮತ್ತೊಂದು ಕಾರ್ನಲ್ಲಿ ಹೋಗುತ್ತಾರೆ. ಹೀಗೆ ಕಾರ್ ಮುಂದಕ್ಕೆ ಹೋಗಿ ಮನೆ ಬಳಿ ಇನ್ನೇನು ಪಾರ್ಕ್ ಮಾಡಬೇಕು ಎನ್ನುವಾಗ ಅಂಜಲಿಯವರ ಸಹೋದರ ನಾಗು ಅವರಿಗೆ ಕರೆ ಬಂದೊಡನೆ ಕಾರಿನಿಂದ ಕೆಳಗಿಳಿದು ಮಾತನಾಡಲು ಹೊರಬರ್ತಾರೆ. ಆಗ ಮನೆಯ ಮುಂದೆ ಹಾಕಿದ್ದಂತಹ ಬೃಹತ್ತಾದ ಆರ್ಚ್ ಅಚಾನಕ್ಕಾಗಿ ಅವರ ತಲೆ ಮೇಲೆ ಬಿದ್ದು ಪ್ರಾಣ ಕಳೆದುಕೊಳ್ತಾರೆ. ತಮ್ಮ ಕಣ್ಣೆದುರೇ ತಮ್ಮನ ಪ್ರಾಣ ಪಕ್ಷಿ ಹಾರಿ ಹೋದುದನ್ನ ನೋಡಿದಂತಹ ನಟಿ ಅಂಜಲಿ ಅಲ್ಲೇ ದಿಗ್ಭ್ರಾಂತರಾಗಿ ಹೋಗ್ತಾರೆ. ತಾನು ಆತನನ್ನ ಬೇರೆ ಕಾರಿಗೆ ಕಳುಹಿಸಲಿಲ್ಲ ಎಂದಿದ್ರೆ ಆತ ಇಂದು ಬದುಕಿರುತ್ತಿದ್ದ, ಇದೆಲ್ಲವೂ ಆದದ್ದು ನನ್ನಿಂದಲೇ ಎಂದು ಬೇಸರ ವ್ಯಕ್ತಪಡಿಸಿಕೊಂಡು ಅಂದು ಸಾಯುವ ನಿರ್ಧಾರಕ್ಕೆ ತಾವು ಬಂದಿದ್ದರಂತೆ. ಆಗ ಮನೆಯವರೆಲ್ಲರೂ ಆಕೆಗೆ ಧೈರ್ಯ ತುಂಬಿದ ಕಾರಣದಿಂದ ಇಂದು ಅಂಜಲಿ ನಮ್ಮೊಂದಿಗಿದ್ದಾರೆ. ಅದಲ್ಲದೆ ಕಳೆದ 5 ವರ್ಷಗಳ ಹಿಂದೆಯಷ್ಟೇ ಅವರ ಅಣ್ಣ ಶಿವ ಕೂಡ ತೀರಿ ಹೋಗ್ತಾರೆ. ಇದೆಲ್ಲದರಿಂದ ಬಾರಿನೊಂದು ಹೋದಂತಹ ಅಂಜಲಿ ಅವರು ಯಾವ ಸಿನಿಮಾ ರಂಗದ ಸಹವಾಸವೂ ಬೇಡ, ಏನೂ ಬೇಡ ಎಂದು ಕಾಲ ಕಳೆಯಲು ಪ್ರಾರಂಭ ಮಾಡ್ತಾರೆ. ಇದೀಗ ಇದೆಲ್ಲದರಿಂದ ಹೊರಬರುತ್ತಾ ಸಂದರ್ಶನಗಳನ್ನ ಅಟೆಂಡ್ ಮಾಡುತ್ತಾ ಪೋಷಕ ಪಾತ್ರದಲ್ಲಿಯೂ ಅಭಿನಯಿಸುತ್ತಾ ನಟಿ ಅಂಜಲಿ ತೊಡಗಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.